ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ಅಮೋಘ ವರ್ಷ ಐ ಎ ಎಸ್ ಕೆ ಎಸ್ ಅಕಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಲಾಗುವಂತಹ ಪಿ ಡಿ ಎಫ್ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬಹುದಾಗಿದೆ ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ ನಾಗಾರ್ಜುನ್ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಇದರ ಮೂಲಕ ಹರಿಯುವಂತಹ ನದಿ ಯಾವುದು ಅಂತ ಗುರುತಿಸಬೇಕಾಗಿತ್ತು ಆಪ್ಷನ್ ಒಂದು ಗೋದಾವರಿ ಆಪ್ಷನ್ ಎರಡು ಕೃಷ್ಣಾ ತುಂಗಭದ್ರಾ ಅಥವಾ ಕಾವೇರಿ ನದಿ ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು ಸರಿಯಾದ ಉತ್ತರ ಏನು ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಲೊಕೇಟ್ ಆಗಿರುವಂತಹ ನಾಗಾರ್ಜುನ್ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ನ ಮೂಲಕ ಹರಿಯುವಂತಹ ನದಿ ಕೃಷ್ಣಾ ನದಿ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಸುಮಾರು ಆರು ಸಾವಿರ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ನಾಗಾರ್ಜುನ್ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಆಂಧ್ರ ಪ್ರದೇಶದ ಈ ಒಂದು ಪೂರ್ವಘಟ್ಟಗಳ ಬೆಟ್ಟದಲ್ಲಿ ಇರುವಂತಹ ಒಂದು ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶವಾಗಿ ದೇಶದಲ್ಲೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತದೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಇಸುವೆಯಲ್ಲಿ ಇದಕ್ಕೆ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಅಂತ ಟೈಗರ್ ರಿಸರ್ವ್ ಅಂತ ಒಂದು ಸ್ಥಾನಮಾನವನ್ನು ನೀಡಲಾಗಿತ್ತು ಸೊ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಹರಿಯುವಂತಹ ನದಿ ಯಾವುದು ಅಂತಂದರೆ ಕೃಷ್ಣಾ ನದಿ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿತ್ತು ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ವೆರಿ ವೆಲ್ ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಗೆಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಭಾರತದಲ್ಲಿ ಅತಿ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಯಾವ ನಗರ ಅಂತ ಗುರುತಿಸಬೇಕಾಗಿದ್ದು ಪುಣೆ ಆಪ್ಷನ್ ಎರಡು ಚೆನ್ನೈ ಆಪ್ಷನ್ ಮೂರು ಹೈದರಾಬಾದ್ ಅಥವಾ ಆಪ್ಷನ್ ನಾಲ್ಕು ದೆಹಲಿ ಅಂತ ನೀಡಲಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅತಿ ಎತ್ತರದ ಪ್ರತಿಮೆ ಇರುವಂತಹ ನಗರ ಯಾವುದು ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಸ್ಪೀಡ್ ಏನಾದರೂ ನಿಮಗೆ ಕಮ್ಮಿ ಅನಿಸಿದರೆ ಈ ಒಂದು ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಒನ್ ಪಾಯಿಂಟ್ ಟು ಫೈ ಅಥವಾ ಒನ್ ಪಾಯಿಂಟ್ ಫೈ ಎಕ್ಸ್ಗೆ ಆ ಒಂದು ಪ್ಲೇ ಸ್ಪೀಡನ್ನು ಇನ್ಕ್ರೀಸ್ ಮಾಡಿ ಈ ಒಂದು ವಿಡಿಯೋವನ್ನು ನೋಡ್ಬೋದು ಸೊ ಇನ್ನು ಈ ಒಂದು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ದಕ್ಷಿಣ ಚೀನಾ ಸಮುದ್ರದ ಬಗ್ಗೆ ಈ ಒಂದು ಆರ್ಟಿಕಲ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ ನ್ಯೂಸನ್ನು ಮೊದಲಿಗೆ ತಿಳಿದುಕೊಳ್ಳೋಣ ಸಾಕಷ್ಟು ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ಗಳನ್ನು ಬಳಸಿಕೊಂಡು ಈ ಒಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ತೊಡಗಿರುವಂತಹ ಚೀನಾದಿಂದ ವಿಶೇಷವಾದಂತಹ ಶಕ್ತಿಶಾಲಿ ಲಾಂಚ್ ವೆಹಿಕಲನ್ನು ಡೆವಲಪ್ ಮಾಡಲಾಗಿದೆ ಇದು ಆರನೇ ನಿಯೋಜಿತ ನಿಯೋಜನೆಯನ್ನು ಪ್ರಾರಂಭ ಮಾಡಲಾಗಿದ್ದು ಈ ಒಂದು ಲಾಂಚ್ ವೆಹಿಕಲ್ ಅಂತಂದರೆ ಉಡಾವಣಾ ವಾಹನದ ಮೂಲಕ ಅಂದರೆ ನಮ್ಮ ಭಾರತದಲ್ಲಿ ಯಾವ ರೀತಿಯಾಗಿ ಪಿ ಎಸ್ ಎಲ್ ವಿ ಇದೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇದೆ ಜಿ ಎಸ್ ಎಲ್ ವಿ ಇದೆ ಜಿಯೋ ಸಿಂಕ್ರನಸ್ ಲಾಂಚ್ ವೆಹಿಕಲ್ ಅಂತ ಸೊ ಈ ರೀತಿಯಾದಂತಹ ಲಾಂಚ್ ವೆಹಿಕಲ್ಸ್ಗಳನ್ನು ಹೆಚ್ಚಿನ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಈ ಒಂದು ಚೀನಾದಲ್ಲಿ ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆ ಸೊ ಅತ್ಯಂತ ಶಕ್ತಿ ಈ ಒಂದು ಲಾಂಚ್ ವೆಹಿಕಲ್ನ ಮೂಲಕ ಆರನೇ ಒಂದು ಟೆಸ್ಟನ್ನು ಇದ್ದು ಅಲ್ಲಿಂದ ಉಡಾವಣೆ ಮಾಡಲಾದಂತಹ ರಾಕೆಟ್ನ ಅವಶೇಷಗಳು ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಪ್ಪಳಿಸಲಿವೆ ಅಂತ ಒಂದು ಮಾಹಿತಿಯನ್ನು ಕಾಷನ್ನನ್ನು ಈ ಚೀನಾದಿಂದ ನೀಡಲಾಗಿತ್ತು ಸೊ ಹೀಗಾಗಿ ಈ ದಕ್ಷಿಣ ಚೀನಾ ಸಮುದ್ರದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ದಕ್ಷಿಣ ಚೀನಾ ಸಮುದ್ರ ಹೆಸರಿನಲ್ಲೇ ಸೂಚಿಸುವ ಹಾಗೆ ಈ ಆಗ್ನೇಯ ಏಷ್ಯಾದ ಮುಖ್ಯ ಭೂಭಾಗದಿಂದ ಗಡಿಯಿಂದ ಹಂಚಿಕೊಳ್ಳುವಂತಹ ಮತ್ತು ಪಶ್ಚಿಮ ಪೆಸಿಫಿಕ್ ಮಹಾಸಾಗರದ ಭಾಗವಾಗಿ ಗುರುತಿಸಿಕೊಳ್ಳುವಂತಹ ಒಂದು ವಾಟರ್ ಬಾಡಿಯಾಗಿ ಗುರುತಿಸಿಕೊಳ್ಳುತ್ತದೆ ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಚೀನಾದ ದಕ್ಷಿಣ ಭಾಗದಲ್ಲಿರುವುದರಿಂದ ಇದನ್ನು ಸೌತ್ ಚೀನಾ ಸಿ ಅಂತ ಕರೀತಾರೆ ಆದರೆ ಇದರ ಕರಾವಳಿ ರೇಖೆಯನ್ನು ಅಥವಾ ಕರಾವಳಿ ಗಡಿಗಳನ್ನು ಸಾಕಷ್ಟು ರಾಷ್ಟ್ರಗಳು ಹಂಚಿಕೊಳ್ಳುತ್ತವೆ ಅವು ಯಾವುವು ಅಂತಂದರೆ ವಿಯೆಟ್ನಾಂ ಮಲೇಸಿಯಾ ಬ್ರುನೈ ಫಿಲಿಪ್ಪೈನ್ಸ್ ಇಂಡೋನೇಷ್ಯಾ ಈ ರೀತಿಯಾದಂತಹ ಸಾಕಷ್ಟು ತೈವಾನ್ ದೇಶ ಇಲ್ಲಿ ನೋಡ್ಬೋದು ತೈವಾನ್ ದೇಶ ಅಂತ ಸೊ ಈ ರೀತಿಯಾದಂತಹ ಸಾಕಷ್ಟು ಪ್ರಮುಖ ರಾಷ್ಟ್ರಗಳು ಆಗ್ನೇಯ ಏಷ್ಯಾದ ರಾಷ್ಟ್ರಗಳು ಈ ಚೀನಾ ಚೀನಾದೊಂದಿಗೆ ಅಥವಾ ಸೌತ್ ಚೀನಾ ಸಿಂದಿಗೆ ಕರಾವಳಿ ರೇಖೆಗಳನ್ನು ಅಥವಾ ಕರಾವಳಿ ಗಡಿಗಳನ್ನು ಹಂಚಿಕೊಳ್ಳುವಂತಹ ಪ್ರಮುಖ ರಾಷ್ಟ್ರಗಳಾಗಿ ಗುರುತಿಸಿಕೊಳ್ಳುತ್ತವೆ ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಈ ಒಂದು ಸಂಪೂರ್ಣ ಭಾಗವನ್ನು ವಾಟರ್ ಬಾಡಿಯನ್ನು ಇದು ಪೆಸಿಫಿಕ್ ಮಹಾಸಾಗರದ ಒಂದು ಭಾಗವಾಗಿ ಕೂಡ ಗುರುತಿಸಿಕೊಳ್ಳುತ್ತೆ ಸೌತ್ ಚೀನಾ ಸಿ ದಕ್ಷಿಣ ಚೀನಾ ಸಮುದ್ರ ಅಂತ ಈ ಎಲ್ಲ ಪ್ರದೇಶವು ಚೀನಾದ ಹದ್ದುಬಸ್ತಿನಲ್ಲಿ ಬರುತ್ತೆ ಅಥವಾ ಅದರ ಒಂದು ಕಂಟ್ರೋಲ್ನಲ್ಲಿ ಬರುತ್ತೆ ಅಂತ ಚೀನಾ ಮೇಲಿಂದ ಮೇಲೆ ಕ್ಲೇಮ್ ಮಾಡ್ತಾ ಇರುತ್ತೆ ಆದರೆ ಇದರ ಸುತ್ತಮುತ್ತಲಿನ ಇತರ ರಾಷ್ಟ್ರಗಳು ಕೂಡ ಅದರೊಂದಿಗೆ ಸಾಕಷ್ಟು ರೈವಲ್ರಿಯನ್ನು ಈ ಒಂದು ಭಾಗದ ಕುರಿತಾಗಿ ಹೊಂದಿವೆ ಅಂತ ನಾವು ಸಿಂಪಲ್ಲಾಗಿ ಈ ಒಂದು ಮ್ಯಾಪ್ನ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ಚೀನಾದ ಸಾಕಷ್ಟು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆದಂತಹ ಅಂದರೆ ಈ ಕಾರ್ಯತಂತ್ರದ ದೃಷ್ಟಿಯಿಂದ ಮತ್ತು ಸೆಕ್ಯುರಿಟಿಯ ದೃಷ್ಟಿ ಚೀನಾಕ್ಕೆ ಸಾಕಷ್ಟು ಪ್ರಮುಖವಾದಂತಹ ಒಂದು ಮಹತ್ವದ ಸ್ಥಳವನ್ನು ಈ ಒಂದು ಸೌತ್ ಚೀನಾ ಒದಗಿಸಿಕೊಡುತ್ತೆ ಸೊ ಇದೇ ಒಂದು ಕಾರಣಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ರೀತಿಯಾದಂತಹ ಘರ್ಷಣೆಗಳು ನಡೀತಾ ಇರುತ್ತವೆ ಮೇಲಿಂದ ಮೇಲೆ ಚೀನಾ ಮತ್ತು ಇತರ ರಾಷ್ಟ್ರಗಳ ನಡುವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ ಈ ಮ್ಯಾಪ್ ಅಲ್ಲಿ ಇನ್ನೂ ಹೆಚ್ಚು ಕ್ಲಿಯರ್ ಆಗಿ ನೋಡ್ಬೋದು ಸಾಕಷ್ಟು ವಿವಿಧ ಐಲ್ಯಾಂಡ್ಸ್ಗಳನ್ನು ಅಥವಾ ದ್ವೀಪಗಳನ್ನು ಕೂಡ ಈ ಸೌತ್ ಚೀನಾ ಸಿ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆಗಲೇ ತಿಳಿಸಿದ ಹಾಗೆ ಚೀನಾ ವಿಯೆಟ್ನಾಂ ಈ ಮಲೇಷ್ಯಾ ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಆಗಿರಬಹುದು ಅಥವಾ ತೈವಾನ್ ಆಗಿರ್ಬೋದು ಈ ರೀತಿಯಾದಂಥ ಸಾಕಷ್ಟು ರಾಷ್ಟ್ರಗಳ ಅಷ್ಟೇ ಅಲ್ಲದೆ ಈ ಪಾರ್ಸೆಲ್ ಐಲ್ಯಾಂಡ್ ಆಗಿರ್ಬೋದು ಅಥವಾ ಈ ಸ್ಪಾರ್ಟ್ಲಿ ಐಲ್ಯಾಂಡ್ ಆಗಿರ್ಬೋದು ಇವುಗಳನ್ನು ಈ ಸೌತ್ ಚೀನಾ ಸೀನಲ್ಲಿ ನಾವು ಕಾಣ್ಬೋದಾಗಿದೆ ಸೊ ಆಗಲೇ ತಿಳಿಸಿದ ಹಾಗೆ ಸಾಕಷ್ಟು ಸ್ಟ್ರಾಟಜಿಕಲಿ ಸಾಕಷ್ಟು ಮಹತ್ವವನ್ನು ಹೊಂದಿರುವಂತಹ ಈ ಒಂದು ಸೌತ್ ಚೀನಾ ಸೀಯನ್ನು ನೈನ್ ಡ್ಯಾಶ್ಡ್ ಲೈನ್ಸ್ ಅಂತ ಕೂಡ ಕರೆಯಲಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿಯಾಗಿ ಒಂಬತ್ತು ಡ್ಯಾಶ್ ಲೈನ್ಸ್ ಡ್ಯಾಶ್ ರೇಖೆಗಳು ಅಂತ ಈ ಒಂದು ಸೌತ್ ಚೀನಾ ಸಿಯನ್ನು ಈ ಒಂದು ಜೋಗ್ರಫಿಕಲ್ಲಿ ಲೊಕೇಟ್ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಇದು ಎಕನಾಮಿಕಲ್ಲೂ ಕೂಡ ಅಂದರೆ ಈ ಒಂದು ಆರ್ಥಿಕ ದೃಷ್ಟಿಯಿಂದ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರುವಂತಹ ಮಹತ್ವದ ಸ್ಥಳವಾಗಿ ಚೀನಾದೊಂದಿಗೆ ಈ ಒಂದು ಚೀ ಸೌತ್ ಚೀನಾ ಸಿ ಭಾಗಿಯಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾಕಂತಂದರೆ ಈ ಒಂದು ಹಿಂದೂ ಮಹಾಸಾಗರದಿಂದ ಕನೆಕ್ಟ್ ಆಗುವಂತಹ ಹಡಗಿನ ಮೂಲಕ ಕಚ್ಚಾ ತೈಲವನ್ನು ತರುವಂತಹ ಒಂದು ಪ್ರಮುಖ ಮಾರ್ಗವಾಗಿ ಈ ಒಂದು ಸೌತ್ ಚೀನಾ ಸಿ ಗುರುತಿಸಿಕೊಳ್ಳುತ್ತೆ ಅಂದರೆ ಈ ಮಲೇಷ್ಯಾ ಮತ್ತು ಇಂಡೋನೇಷ್ಯಾದ ನಡುವೆ ಇರುವಂತಹ ಸ್ಟೇಟ್ ಆಫ್ ಮಲಕ್ಕಾ ಅಥವಾ ಮಲಕ್ಕಾ ಜಲಸಂಧಿಯ ಮೂಲಕ ಸಾಕಷ್ಟು ಪ್ರಮಾಣದ ಮುಖ್ಯವಾಗಿ ಈ ಒಂದು ಮಧ್ಯ ಏಷ್ಯಾ ರಾಷ್ಟ್ರಗಳಿಂದ ಬರುವಂತಹ ಕಚ್ಚಾ ತೈಲವನ್ನು ಮತ್ತು ಇತರ ಸರಕುಗಳನ್ನು ಚೀನಾದೊಂದಿಗೆ ಅಂದರೆ ಚೀನಾದ ಹಾಂಗ್ಕಾಂಗ್ ಅನ್ನುವ ಈ ಒಂದು ಪೋರ್ಟ್ನೊಂದಿಗೆ ಕನೆಕ್ಟ್ ಮಾಡುವಂತಹ ಒಂದು ಸಂಪರ್ಕವನ್ನು ಸೌತ್ ಚೀನಾ ಸಿ ಒದಗಿಸಿಕೊಡುತ್ತೆ ಅಂದರೆ ಈ ಒಂದು ಸಮುದ್ರ ದಕ್ಷಿಣ ಸ ಚೀನಾ ಸಮುದ್ರ ಒದಗಿಸಿಕೊಡುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸ್ಟ್ರೇಟ್ಗಳು ಅಥವಾ ಜಲಸಂಧಿಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ ಆಗಲೇ ತಿಳಿಸಿದ ಹಾಗೆ ಮಲೇಷ್ಯಾ ಮತ್ತು ಇಂಡೋನೇಷ್ಯಾದ ನಡುವೆ ಮಲಕ್ಕಾ ಸ್ಟ್ರೇಟ್ ಅಥವಾ ಮಲಕ್ಕಾ ಜಲಸಂಧಿ ಅದೇ ರೀತಿಯಾಗಿ ಈ ಮಲೇಷ್ಯಾದ ಮೇಲ್ಗಡೆ ಇರುವಂತಹ ಬಾಲಬ್ಯಾಕ್ ಸ್ಟ್ರೇಟ್ ಆಗಿರ್ಬೋದು ಮಿಂಡೋರಾ ಜಲ ಸಂಧಿ ಆಗಿರ್ಬೋದು ಅತ್ ಅದೇ ರೀತಿಯಾಗಿ ತೈವಾನ್ನ ಮತ್ತು ಫಿಲಿಪ್ಪೈನ್ಸ್ ದೇಶಗಳ ನಡುವೆ ಇರುವಂತಹ ಲುಝೋನ್ ಜಲಸಂಧಿ ಈ ರೀತಿಯಾದಂತಹ ಪ್ರಮುಖ ಜಲಸಂಧಿ ಅಥವಾ ಮಾರ್ಗಗಳನ್ನು ಕೂಡ ಈ ಚೀನಾ ಸೌತ್ ಚೀನಾ ಸಿ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿ ಅದೇ ರೀತಿಯಾಗಿ ಈ ಒಂದು ಭಾಗವನ್ನು ಈ ಇಮೇಜ್ನಲ್ಲಿ ಕಂಡ ಹಾಗೆ ಟಂಗ್ ಅಂತ ಕೂಡ ಕರೆಯಲಾಗುತ್ತೆ ಟಿ ಒ ಎನ್ ಅಂದರೆ ಹಸುವಿನ ನಾಲಿಗೆಯ ರೂಪದಲ್ಲಿರುವಂತಹ ಈ ಒಂದು ಪ್ರದೇಶವನ್ನು ಸೌತ್ ಚೀನಾ ಸೇನಾ ಕೌಝ್ ಟಂಗ್ ಅಂತ ಕೂಡ ಕರೆಯಲಾಗುತ್ತೆ ಅಥವಾ ನೈನ್ ಡ್ಯಾಶ್ಡ್ ಲೈನ್ ಅಂತ ಕೂಡ ಕರೆಯಲಾಗುತ್ತೆ ಒಂಬತ್ತು ಡ್ಯಾಶ್ ಲೈನ್ ಅಂತ ಸೊ ಇಲ್ಲಿ ಕ್ಲಿಯರ್ ಆಗಿ ನಾವು ನೋಡ್ಕೊಂಡ್ವಿ ಒಂಬತ್ತು ಡ್ಯಾಶ್ ಲೈನ್ಸ್ಗಳು ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಸೌತ್ ಚೀನಾ ಸಿ ಇದರೊಂದಿಗೆ ಕೋಸ್ಟಲ್ ಲೈನನ್ನು ಶೇರ್ ಮಾಡಿಕೊಳ್ಳುವಂತಹ ಪ್ರಮುಖ ರಾಷ್ಟ್ರಗಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಚೀನಾ ತೈವಾನ್ ಫಿಲಿಪೈನ್ಸ್ ಮಲೇಷ್ಯಾ ಇಂಡೋನೇಷ್ಯಾ ಬ್ರುನೈ ವಿಯೆಟ್ನಾಂ ಸೊ ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಮಲಕ್ಕಾ ಸ್ಟೇಟ್ ಕೂಡ ಇಲ್ಲೇ ಬರುತ್ತೆ ಮತ್ತು ಈ ಒಂದು ಸ್ಪಾಟ್ಲಿ ಐಲ್ಯಾಂಡ್ ಆಗಿರ್ಬೋದು ಪಾರ್ಸೆಲ್ಸ್ ಐಲ್ಯಾಂಡ್ ಆಗಿರ್ಬೋದು ಇವುಗಳ ಬಗ್ಗೆ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಎಕ್ಸಾಮ್ನಲ್ಲಿ ಕೇಳ್ಬೋದು ಸೊ ತೈವಾನ್ ಇಂಪಾರ್ಟೆಂಟ್ ಆದಂತಹ ಒಂದು ಲೊಕೇಶನ್ ತೈವಾನ್ ಸ್ಟೇಟ್ ಬರುತ್ತೆ ಚೀನಾ ಮತ್ತು ತೈವಾನ್ ರಾಷ್ಟ್ರಗಳ ನಡುವೆ ಸೊ ಈ ಎರಡು ಸಾಕಷ್ಟು ರೈವಲ್ರಿಯನ್ನು ಹೊಂದಿದಂತಹ ಪ್ರದೇಶಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಕ್ಕಿಂತ ಮುಂಚೆ ಇನ್ನಷ್ಟು ಇನ್ಫಾರ್ಮೇಷನ್ ಇದೆ ಇಲ್ಲಿನ ಹವಾಮಾನವನ್ನು ನೋಡೋದಾದರೆ ಸಾಮಾನ್ಯವಾಗಿ ಈ ಸಮುದ್ರದಲ್ಲಿ ಉಷ್ಣವಲಯದ ಮತ್ತು ಮುಖ್ಯವಾಗಿ ಮಾನ್ಸೂನ್ ಹವಾಮಾನವನ್ನು ಈ ಒಂದು ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದ್ದು ಈ ಮಲಕ್ಕಾ ಜಲಸಂಧಿಯ ಮೂಲಕ ಸಿಂಗಾಪುರ್ ಥಾಯ್ಲ್ಯಾಂಡ್ ಹಾಂಗ್ಕಾಂಗ್ ತೈವಾನ್ ದಕ್ಷಿಣ ಕೊರಿಯಾ ಜಪಾನ್ ರಾಷ್ಟ್ರಗಳಿಗೆ ಕಚ್ಚಾ ತೈಲವನ್ನು ರಫ್ತು ಮಾಡಲಾಗುತ್ತೆ ಅಥವಾ ಆ ಒಂದು ಗಮನಾರ್ಹವಾದಂತಹ ವ್ಯಾಪಾರ ಮಾರ್ಗವನ್ನು ಈ ಮಲಕ್ಕಾ ಸ್ಟೇಟ್ ಹೊಂದಿದೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಸೊ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಪ್ರಮುಖ ಪೋರ್ಟ್ಸ್ಗಳು ಯಾವುವು ಅಂತಂತಂದರೆ ಹಾಂಗ್ಕಾಂಗ್ ಪೋರ್ಟ್ ಸಿಂಗಾಪುರ್ ಪೋರ್ಟ್ ದಕ್ಷಿಣ ತೈವಾನ್ ಪೋರ್ಟ್ ಅಲ್ಲಿರುವಂತಹ ದಕ್ಷಿಣ ತೈವಾನ್ನಲ್ಲಿರುವಂತಹ ಯುಂಗ್ ಅನ್ನುವ ಪೋರ್ಟ್ ಇವು ಪ್ರಮುಖವಾದಂತಹ ಬಂದರುಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇವೆಲ್ಲ ದಕ್ಷಿಣ ಚೀನಾ ಸಮುದ್ರದಲ್ಲಿ ಲೊಕೇಟ್ ಆಗಿವೆ ಇನ್ನು ಮುಂದಿನ ಆರ್ಟಿಕಲ್ ಕೂಡ ಜೋಗ್ರಫಿಕಲ್ಲಿ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದೆ ಚಂದ್ರ ಅನ್ನುವ ನದಿಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಕಾಂಟೆಕ್ಸ್ಟನ್ನು ನೋಡ್ಕೊಳ್ಳೋದಾದರೆ ಕಾಂಟೆಕ್ಸ್ಟ್ ಅಷ್ಟು ಅಷ್ಟೊಂದು ಇಂಪಾರ್ಟೆಂಟ್ ಆಗಿಲ್ಲ ಈ ಒಂದು ಹಿಮಾಚಲ್ ಪ್ರದೇಶದಲ್ಲಿನ ಒಂದು ಲೋಕಲ್ ನ್ಯೂಸ್ ಆಗಿದೆ ನ್ಯೂಸ್ ಏನು ಅಂತಂದರೆ ಈ ಲಾಹೋಲ್ ಮತ್ತು ಸ್ಪೀತಿ ಜಿಲ್ಲೆಯಲ್ಲಿ ಇದು ಹಿಮಾಚಲ್ ಪ್ರದೇಶದಲ್ಲಿದೆ ಈ ಒಂದು ಪ್ರದೇಶದಲ್ಲಿ ಹರಿಯುವಂತಹ ಚಂದ್ರಾ ನದಿಗೆ ಅಡ್ಡಲಾಗಿ ಇತ್ತೀಚೆಗೆ ಒಬ್ಬ ವ್ಯಕ್ತಿಯಿಂದ ಎಸ್ ಯು ವಿಯನ್ನು ಸ್ಪೋ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ಸ್ ಅಂತ ಏನು ಕರಿತೇವೆ ತನ್ನ ವಾಹನವನ್ನು ಈ ಒಂದು ಚಂದ್ರಾ ನದಿಗೆ ಅಡ್ಡಲಾಗಿ ಚಲಾಯಿಸಲಾಗಿತ್ತು ಆ ಒಂದು ವಾಹನದ ಮಾಲೀಕನನ್ನು ಬಂಧಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಇದು ಲೋಕಲ್ ನ್ಯೂಸ್ ಆಗಿರೋದರಿಂದ ಅಷ್ಟೊಂದು ಇಂಪಾರ್ಟೆಂಟ್ ಆಗಿಲ್ಲ ಆದರೆ ಈ ಚಂದ್ರಾ ನದಿಯ ಬಗ್ಗೆ ತಿಳ್ಕೊಳ್ಳೋದು ಜೋಗ್ರಫಿಕಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವೆಲ್ಲ ಈ ಒಂದು ಚೆನ್ನಾಬ್ ನದಿಯ ಬಗ್ಗೆ ಡಿಸ್ಕಸ್ ಮಾಡಿರ್ಬೋದು ಅಥವಾ ಜೋಗ್ರಫಿಕಲ್ಲಿ ಓದಿರ್ಬೋದು ಚೆನ್ನಾಬ್ ಚೆನ್ನಾಬ್ ನದಿ ಅಂತ ಸಿಂಧೂ ನದಿಯ ಪ್ರಮುಖ ಉಪನದಿಗಳಲ್ಲೂ ಕೂಡ ಈ ಚೆನ್ನಾಬ್ ನದಿ ಬರುತ್ತೆ ಸೊ ಈ ಚೆನ್ನಾಬ್ ನದಿ ಹುಟ್ಟಬೇಕು ಅಂತಂದರೆ ಈ ಹಿಮಾಚಲ್ ಪ್ರದೇಶದ ಈ ಲಾಹೋಲ್ ಪ್ರದೇಶದಲ್ಲಿ ಚೆನ್ನಾಬ್ ನದಿಯನ್ನು ರೂಪಿಸುವಂತಹ ಎರಡು ಪ್ರಮುಖ ನದಿಗಳಾದಂತಹ ಚಂದ್ರ ಮತ್ತು ಭಾಗ ಅನ್ನುವ ಈ ಎರಡು ನದಿಗಳ ಸಂಗಮದಿಂದ ಚಂದ್ರ ಮತ್ತು ಭಾಗ ಅನ್ನುವ ಎರಡು ನದಿಗಳ ಸಂಗಮದಿಂದ ಈ ಚೆನ್ನಾಬ್ ನದಿ ಉಂಟಾಗುತ್ತೆ ಅಂತ ನಾವು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇವು ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಪ್ರಮುಖ ನದಿಗಳಾಗಿವೆ ಇವುಗಳಿಂದ ಈ ಚೆನ್ನಾಬ್ ನದಿ ಹುಟ್ಟುತ್ತದೆ ಅಂತ ನಾವು ಹಿಮಾಚಲ ಪ್ರದೇಶದಲ್ಲಿ ಹುಟ್ಟುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ಹಿಮಾಲಯ ಪ್ರದೇಶದಲ್ಲಿ ಹಿಮಾಲಯ ಪರ್ವತಗಳ ಶ್ರೇಣಿಯಿಂದ ಹುಟ್ಟುವಂತಹ ಹಿಮಾಚಲ ಪ್ರದೇಶದಲ್ಲಿ ಹುಟ್ಟುವಂತಹ ನದಿ ಚನಾಬ್ ನದಿಯಾಗಿದ್ದು ಚಂದ್ರ ಮತ್ತು ಭಾಗ ಈ ಎರಡೂ ನದಿಗಳ ಸಂಗಮದಿಂದ ಇದು ಉದಯವಾಗುತ್ತೆ ಜನ್ಮ ತಾಳುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಹಿಮಾಚಲ್ ಪ್ರದೇಶ ಎಚ್ ಪಿ ಹಿಮಾಚಲ್ ಪ್ರದೇಶ ರಾಜ್ಯ ಇದು ಸೊ ಇದರಲ್ಲಿ ಇರುವಂತಹ ಸೂರ್ಯತಾಲ್ ಅನ್ನುವ ಸರೋವರ ಇದರ ಇದರಿಂದ ಹುಟ್ಟುವಂತಹ ನದಿ ಭಾಗ ಅನ್ನುವ ನದಿ ಮತ್ತು ಇದರ ಕೆಳಗಡೆ ದಕ್ಷಿಣ ಭಾಗದಲ್ಲಿರುವಂತಹ ಚಂದ್ರ ತಾಲ್ ಅನ್ನುವ ಈ ಒಂದು ಸರೋವರದಿಂದ ಹುಟ್ಟುವಂತಹ ನದಿ ಚಂದ್ರ ಅನ್ನುವ ನದಿ ಇದು ಈ ಬಾರಾಲಾಚಲಾ ಪಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಮಾರ್ಗಗಳು ಪ್ರಮುಖವಾದಂತಹ ಸಂಕೀರ್ಣ ಬೆಟ್ಟಗಾಡ ಬೆಟ್ಟಗಳಲ್ಲಿ ಹಿಮಾಲಯ ಬೆಟ್ಟದಲ್ಲಿರುವಂತಹ ಪ್ರಮುಖ ಮಾರ್ಗಗಳು ಅಂತ ಈ ಬಾರಾ ಲಾಚ್ಲಾ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಈ ಬಾರಾ ಬಾರಾಲಾಚಲಾ ಪಾಸ್ನಿಂದ ದಕ್ಷಿಣ ಭಾಗದಲ್ಲಿರುವಂತಹ ಚಂದ್ರತಾಲ್ ಅನ್ನುವ ಸರೋವರದ ಮೂಲಕ ಈ ಚಂದ್ರಾ ನದಿ ಹುಟ್ಟುತ್ತದೆ ಮುಂದೆ ಈ ಚಂದ್ರ ಮತ್ತು ಸೂರ್ಯತಾಲ್ನಲ್ಲಿ ಹುಟ್ಟುವಂತಹ ಭಾಗಾ ನದಿಗಳು ಹಿಮಾಚಲ ಪ್ರದೇಶದ ತಂಡಿ ಅನ್ನುವ ಒಂದು ಸ್ಥಳದಲ್ಲಿ ಬಂದು ಸಂಗಮಿಸುತ್ತವೆ ಅದೇ ಒಂದು ಸ್ಥಳದಿಂದ ಒಂದು ಹೊಸ ನದಿ ರೂಪುಗೊಳ್ಳುತ್ತೆ ಅದು ಯಾವುದು ಅಂತಂದರೆ ಚೆನಾಬ್ ಅನ್ನುವ ನದಿ ಆಗಿದೆ ಚೆನ್ನಾಬ್ ನದಿ ಮುಂದೆ ಹಿಮಾಚಲ್ ಪ್ರದೇಶದಿಂದ ಜಮ್ಮು ಕಾಶ್ಮೀರದ ಮೂಲಕ ಆಯ್ದು ಪಾಕಿಸ್ತಾನವನ್ನು ಸೇರಿ ಮುಂದೆ ಈ ರಾವಿ ಸಟ್ಲೇಜ್ ನದಿಗಳನ್ನು ಸೇರಿಕೊಳ್ಳುವುದರ ಮೂಲಕ ಸಿಂಧೂ ನದಿಯನ್ನು ಸಂಪರ್ಕಿಸುವಂತಹ ಅಥವಾ ಅದರೊಂದಿಗೆ ವಿಲೀನ ಮಾಡುವಂತಹ ಒಂದು ಪ್ರಮುಖ ನದಿಯಾಗಿ ಕೂಡ ಗುರುತಿಸಿಕೊಳ್ಳುತ್ತೆ ಸೊ ಚಂದ್ರ ಭಾಗ ಮತ್ತು ಚೆನಾಬ್ ನದಿಯ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಚಂದ್ರ ನದಿ ಚಂದ್ರ ರಿವರ್ ಈ ಒಂದು ಪ್ರದೇಶವನ್ನು ಲಾಹುಲ್ ಸ್ಪೀತಿ ಜಿಲ್ಲೆ ಅಂತ ಅದೊಂದು ಪ್ರದೇಶ ಅಂತ ಕರೆಯಲಾಗುತ್ತೆ ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ ಮುಖ್ಯವಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ ಆಗಿದೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಕುಷ್ಠ ರೋಗದ ಬಗ್ಗೆ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ ಸೊ ನ್ಯೂಸ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಕೆಲವೊಂದಿಷ್ಟು ರೋಗಗಳನ್ನು ರಿಪೋರ್ಟೇಬಲ್ ಅಥವಾ ನೋಟಿಫಾಯೇಬಲ್ ಅಂತ ವರದಿ ಮಾಡಬಹುದಾದಂತಹ ಕಾಯಿಲೆಗಳು ಅಂತ ಗುರುತಿಸಲಾಗುತ್ತೆ ಅಂತಂದರೆ ಆ ಒಂದು ಸಾಂಕ್ರಾಮಿಕ ರೋಗಗಳಾಗಿರಬಹುದು ಅಥವಾ ಆ ಗಂಭೀರ ಸ್ವರೂಪದ ಕೆಲವೊಂದಿಷ್ಟು ಲಿಸ್ಟನ್ನು ಸಿದ್ಧಪಡಿಸಲಾದಂತಹ ಕ್ಯಾಟಗರಿಯಲ್ಲಿ ಬರುವಂತಹ ರೋಗಗಳಾಗಿರ್ಬೋದು ಅವುಗಳ ಲಕ್ಷಣಗಳನ್ನು ಯಾವುದೇ ಒಬ್ಬ ರೋಗಿಯಲ್ಲಿ ಕಂಡು ಕಂಡುಹಿಡಿದರೆ ಆ ಒಂದು ರೋಗವನ್ನು ಇಮಿಡಿಯೇಟಾಗಿ ಆ ವೈದ್ಯರು ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಬಾಧ್ಯತೆ ಇರುತ್ತೆ ಆ ಒಬ್ಬ ವೈ ವೈದ್ಯರ ಮೇಲೆ ಅಥವಾ ಡಾಕ್ಟರ್ ಮೇಲೆ ಸೊ ಆ ರೀತಿಯಾದಂತಹ ರೋಗಗಳನ್ನು ವರದಿ ಮಾಡಬಹುದಾದಂತಹ ರಿಪೋರ್ಟೇಬಲ್ ಅಥವಾ ನೋಟಿಫೈಯಬಲ್ ಡಿಸೀಸಸ್ ಅಂತ ಗುರುತಿಸಲಾಗುತ್ತೆ ಸೊ ಇದೇ ಒಂದು ಲಿಸ್ಟ್ನಲ್ಲಿ ಒಡಿಶಾ ಸರ್ಕಾರದಿಂದ ಇತ್ತೀಚೆಗೆ ಈ ಲೆಪ್ರಸಿ ಅಥವಾ ಕುಷ್ಠರೋಗವನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಈ ಕುಷ್ಠರೋಗವನ್ನು ವರದಿ ಮಾಡಬಹುದಾದಂತಹ ಕಾಯಿಲೆ ಅಂತ ಒಡಿಶಾ ಸರ್ಕಾರದಿಂದ ಇತ್ತೀಚೆಗೆ ಗುರುತಿಸಲಾಗಿದೆ ಅಂತ ಮಾಹಿತಿಯನ್ನು ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು ಸೊ ಹೀಗಾಗಿ ಲೆಪ್ರೋಸಿ ಅಥವಾ ಕುಷ್ಠರೋಗದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಸಾಮಾನ್ಯವಾಗಿ ಹ್ಯಾನ್ಸೆನ್ಸ್ ಕಾಯಿಲೆ ಅಂತ ಕೂಡ ಕರೆಸಿಕೊಳ್ಳುವಂತಹ ಈ ಒಂದು ಕುಷ್ಠರೋಗವನ್ನು ಹರಡುವಂತಹ ಪ್ರಮುಖ ಸೂಕ್ಷ್ಮಾಣುಜೀವಿ ಯಾವುದು ಅಂತಂದರೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅನ್ನುವ ಸೂಕ್ಷ್ಮಾಣು ರೋಗ ಸೂಕ್ಷ್ಮಾಣು ಜೀವಿ ಅಂದರೆ ಇದು ಬ್ಯಾಕ್ಟೀರಿಯಾ ಜಾತಿಯ ಒಂದು ರೋಗಿಯಾಗಿದೆ ಸಾರಿ ರೋಗವಾಗಿದೆ ಸೊ ಈ ಒಂದು ಸಾಂಕ್ರಾಮಿಕ ಕಾಯಿಲೆಯನ್ನು ಹರಡುವಂತಹ ಜೀವಿ ಯಾವುದು ಅಂತಂದರೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದ ಯಾವುದು ಅಂತಂದರೆ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೇ ಅನ್ನುವ ಹೆಸರಿನ ಬ್ಯಾಕ್ಟೀರಿಯಾದಿಂದ ಲೆಪ್ರಸಿ ಬರುತ್ತದೆ ಅಥವಾ ಕುಷ್ಠರೋಗ ಬರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಈ ಚರ್ಮ ಬಾಹ್ಯ ನರಗಳು ಅಥವಾ ಈ ಮೇಲ್ಭಾಗದ ಶ್ವಾಸೇಂದ್ರಿಯ ಮತ್ತು ಈ ಲೋಳೆ ಪೊರೆಯ ಮೇಲ್ಮೆ ಮೇಲೆ ಪ್ರಮುಖವಾಗಿ ಮತ್ತು ಕಣ್ಣುಗಳ ಮೇಲೆ ಪರಿಣಾಮ ಬೀರುವಂತಹ ರೋಗವಾಗಿ ಈ ಕುಷ್ಠರೋಗ ಗುರುತಿಸಿಕೊಳ್ಳುತ್ತೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ನೀಡದೆ ಹೋದರೆ ಆ ಒಂದು ರೋಗ ಹೆಚ್ಚು ಹೆಚ್ಚಾಗಿ ಮುಂದೆ ಶಾಶ್ವತ ಅಸಾಮರ್ಥ್ಯ ಅಥವಾ ಪರ್ಮನೆಂಟ್ ಡಿಸೇಬಿಲಿಟಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತವೆ ಮುಖ್ಯವಾಗಿ ಈ ಕುಷ್ಠರೋಗದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾದಂಥ ಮಾಹಿತಿ ಸಾಮಾನ್ಯವಾಗಿ ಕುಷ್ಠರೋಗವನ್ನು ಹೊಂದಿದಂತಹ ರೋಗಿಯ ಮೂಗಿನ ಅಥವಾ ಬಾಯಿಯಿಂದ ಬರುವಂತಹ ದ್ರವದ ಸಂಪರ್ಕಕ್ಕೆ ಬರುವುದರಿಂದ ಆ ಬ್ಯಾಕ್ಟೀರಿಯಾದೊಂದಿಗೆ ಸಂಪರ್ಕಕ್ಕೆ ಬರುವುದರಿಂದ ಈ ರೋಗ ಸಾಂಕ್ರಾಮಿಕ ರೋಗವಾಗಿ ಹರಡುತ್ತದೆ ಇನ್ನೊಬ್ಬರು ಇನ್ನೊಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ಈ ಒಂದು ಬ್ಯಾಕ್ಟೀರಿಯಾದ ಪರಿಣಾಮ ಆಗಿ ಅಂಡರ್ಸ್ಟ್ಯಾಂಡ್ ಆಗದೆ ಹೋದರೂ ಮುಂದಿನ ಮೂರು ಅಥವಾ ಐದು ವರ್ಷಗಳವರೆಗೆ ಆ ಒಂದು ಲಕ್ಷಣಗಳನ್ನು ತೋರಿಸಬೇಕು ಅಂತಂದರೆ ಅಷ್ಟು ಸಮಯ ಈ ಕುಷ್ಠರೋಗ ಹರಡುವುದಕ್ಕೆ ಬೇಕಾಗುತ್ತೆ ಸೊ ಇದೇ ಒಂದು ಕಾರಣಕ್ಕಾಗಿ ಈ ಒಂದು ಇನಿಷಿಯಲ್ ಸ್ಟೇಜ್ನಲ್ಲಿ ಅಥವಾ ಆರಂಭಿಕ ಹಂತದಲ್ಲಿ ಈ ಒಂದು ಕುಷ್ಠರೋಗವನ್ನು ಕಂಡುಹಿಡಿಯುವುದಕ್ಕೆ ಸಾಕಷ್ಟು ಚಾಲೆಂಜಸ್ ಚಾಲೆಂಜಸ್ಗಳು ಉಂಟಾಗುತ್ತವೆ ಅಥವಾ ಸವಾಲುಗಳು ಉಂಟಾಗುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ಇದೇ ಒಂದು ಕಾರಣಕ್ಕಾಗಿ ಆ ಒಂದು ರೋಗಿ ರೋಗ ಕಂಡು ಬಂದರೆ ಇಮಿಡಿಯೇಟಾಗಿ ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕು ಅಂತ ರಿಪೋರ್ಟೇಬಲ್ ಡಿಸೀಸಸ್ಗಳ ಒಂದು ಪಟ್ಟಿಯಲ್ಲಿ ಕುಷ್ಠರೋಗವನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಒಡಿಶಾ ಸರ್ಕಾರದಿಂದ ಘೋಷಣೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸಾಮಾನ್ಯವಾದಂಥ ಲೋ ರೋಗ ಲಕ್ಷಣಗಳು ಏನು ಅಂತಂದರೆ ಈ ಚರ್ಮದ ಮೇಲೆ ಹುಣ್ಣುಗಳಾಗಿರ್ಬೋದು ಗಡ್ಡೆಗಳಾಗಿರ್ಬೋದು ಅಥವಾ ಹಲವು ವಾರಗಳು ಅಥವಾ ತಿಂಗಳುಗಳವರೆಗೆ ವಾಸಿಯಾಗದೇ ಇರುವಂತಹ ಆ ಒಂದು ಉಬ್ಬುಗಳ ವಿಕಾರವಾದಂತಹ ಒಂದು ರೋಗಲಕ್ಷಣಗಳನ್ನು ನಾವು ಆರೋಗ್ಯ ಮೇಲೆ ಕಾಣಬಹುದಾಗಿದೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದರೆ वेरी इंपॉर्टेंट ई कुठ रोग ಹೊಂದಿರುವಂತಹ ವ್ಯಕ್ತಿಯೊಂದಿಗೆ ಯಾವುದೇ ರೀತಿಯಾಗಿ ಕುಲುಕುವುದರಿಂದ ಶೇಕ್ ಹ್ಯಾಂಡ್ ಮಾಡುವುದರಿಂದ ಆಗಿರ್ಬೋದು ಆತನನ್ನು ತಬ್ಬಿಕೊಳ್ಳುವುದಾಗಿರ್ಬೋದು ಅವನೊಂದಿಗೆ ಊಟವನ್ನು ಹಂಚಿಕೊಳ್ಳುವುದಾಗಿರ್ಬೋದು ಅಥವಾ ಪರಸ್ಪರದಲ್ಲಿ ಪರಸ್ಪರ ಪಕ್ಕದಲ್ಲಿ ಕೂತುಕೊಳ್ಳೋದಾಗಿರ್ಬೋದು ಈ ಒಂದು ಕೆಲಸಗಳಿಂದ ಅಥವಾ ಚಟುವಟಿಕೆಗಳಿಂದ ಯಾವುದೇ ರೀತಿಯಾಗಿ ಈ ಕುಷ್ಠರೋಗ ಹರಡುವುದಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ಸೊ ಹೀಗಾಗಿ ಹೆದರುವಂತಹ ಅವಶ್ಯಕತೆ ಇರು ಇರುವುದಿಲ್ಲ ಸರಿಯಾದ ಸಮಯದಲ್ಲಿ ಆ ರೋಗಿಗೆ ಚಿಕಿತ್ಸೆಯನ್ನು ಒದಗಿಸುವುದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಇನ್ನು ಇದರ ಚಿಕಿತ್ಸೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಆಗಲೇ ತಿಳಿಸಿದ ಹಾಗೆ ಇದನ್ನು ಇನಿಷಿಯಲ್ ಸ್ಟೇಜ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಥವಾ ಕಂಡು ಹಿಡಿಯೋದು ಸಾಕಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಆದರೂ ಕೂಡ ಈ ರೋಗಿಯ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ಯಾವುದೇ ರೀತಿಯಾಗಿ ಈ ರೋಗವನ್ನು ಈ ಒಂದು ಕುಷ್ಠರೋಗ ಹರಡುವುದಿಲ್ಲ ಅಂದರೆ ಚಿಕಿತ್ಸೆ ಪ್ರಾರಂಭಿಸಿದ ನಂತರ ಆ ರೋಗವನ್ನು ಹರಡುವುದಿಲ್ಲ ಸೊ ಆದರೆ ಆರಂಭಿಕ ಹಂತದಲ್ಲಿ ಈ ಅಂಗವೈಕಲ್ಯವನ್ನು ತಡೆಗಟ್ಟಬಹುದಾಗಿದೆ ಯಾವ ರೀತಿ ಅಂತಂದರೆ ಈ ಮಲ್ಟಿ ಡ್ರಗ್ ಥೆರಪಿ ಡಿ ಟಿ ಅಥವಾ ಮಲ್ಟಿ ಡ್ರಗ್ ಥೆರಪಿಯ ಮೂಲಕ ಈ ಕುಷ್ಠರೋಗವನ್ನು ಗುಣಪಡಿಸಬಹುದಾಗಿದೆ ಅಂದರೆ ಶಾಶ್ವತ ಅಂಗವೈಕಲ್ಯವನ್ನು ಈ ಮೂಲಕ ತಪ್ಪಿಸಲು ಸಾಧ್ಯವಿದೆ ಅಂತ ಕೂಡ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಕುಷ್ಠರೋಗವನ್ನು ಅಪ ಅಥವಾ ಲೆಪ್ರಸಿಯನ್ನು ಕಂಪ್ಲೀಟಾಗಿ ಇರ್ಯಾಡಿಕೇಟ್ ಮಾಡುವಂತಹ ಉದ್ದೇಶದಿಂದ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ನ್ಯಾಷನಲ್ ಲೆಪ್ರೊಸಿ ಇರ್ಯಾಡಿಕೇಷನ್ ಪ್ರೋಗ್ರಾಮನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಮೂಲಕ ಈ ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಅಡಿಯಲ್ಲಿ ಪ್ರಾರಂಭ ಮಾಡಲಾಗಿದ್ದು ಈ ಎರಡನೇ ಗ್ರೇಡ್ನ ಸಾ ಅಸಾಮರ್ಥ್ಯವನ್ನು ತಪ್ಪಿಸುವಂತಹ ಅಂತಂದರೆ ಈ ಅಂಗವೈಕಲ್ಯವನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಆ ಒಂದು ರೋಗವನ್ನು ಪತ್ತೆ ಹಚ್ಚಿ ಸಂಪೂರ್ಣ ಚಿಕಿತ್ಸೆಯನ್ನು ಉಚಿತವಾಗಿ ವಿತರಿಸುವಂತಹ ಒಂದು ಪ್ರೋಗ್ರಾಮ ನ್ಯಾಷನಲ್ ಲೆಪ್ರಸಿ ಎರಡಿಕೇಷನ್ ಪ್ರೋಗ್ರಾಮ್ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಪ್ರಾರಂಭ ಮಾಡಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ ಸೊ ಇದನ್ನು ಇತ್ತೀಚೆಗೆ ಒಡಿಶಾ ಸರ್ಕಾರದಿಂದ ರಿಪೋರ್ಟೇಬಲ್ ಡಿಸೀಸ್ ಅಂತ ಘೋಷಣೆ ಮಾಡಲಾಗಿದೆ ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಭಾರತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಪೆಟ್ರೋಲಿಯಂ ಅಥವಾ ಕ್ರೂಡ್ ಆಯಿಲ್ ಅಂತ ಕರಿತೇವೆ ಇದನ್ನು ಇಂಪೋರ್ಟ್ ಮಾಡಿಕೊಳ್ಳುವಂತಹ ಅಥವಾ ಆಮದು ಮಾಡಿಕೊಳ್ಳುವಂತಹ ಒಂದು ದೇಶವಾಗಿ ಗುರುತಿಸಿಕೊಳ್ಳುತ್ತೆ ಸೊ ಈ ಒಂದು ಆಮದು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಮೊದಲು ಏನು ಮಾಡಬೇಕಾಗುತ್ತೆ ಅಂತಂದರೆ ಈ ಒಂದು ರಫ್ತು ಮಾಡುವಂತಹ ದೇಶದೊಂದಿಗೆ ಅಗ್ರಿಮೆಂಟನ್ನು ಮಾಡ್ಕೋಬೇಕಾಗುತ್ತೆ ಏನು ಅಂತಂದರೆ ಈ ಭಾರತದಿಂದ ಭಾರತದ ಆದಂತಹ ರೂಪಾಯಿಯನ್ನು ಡೈರೆಕ್ಟಾಗಿ ಆ ಒಂದು ದೇಶಕ್ಕೆ ನೀಡಲಾಗುವುದಿಲ್ಲ ಆ ಒಂದು ಕಚ್ಚಾ ತೈಲದ ಬದಲಾಗಿ ಆದರೆ ಏನು ಮಾಡಬೇಕಾಗುತ್ತೆ ಅಂತಂದರೆ ಮೊದಲಿಗೆ ಡಾಲರನ್ನು ಖರೀದಿ ಮಾಡಬೇಕಾಗುತ್ತೆ ಯು ಎಸ್ ಡಾಲರನ್ನು ಯು ಎಸ್ ಡಾಲರನ್ನು ಖರೀದಿ ಮಾಡಬೇಕಾಗುತ್ತೆ ಅದಾದ ನಂತರ ಈ ಒಂದು ಯು ಎಸ್ ಡಾಲರ್ ರೂಪದಲ್ಲಿ ಕಚ್ಚಾಯ ತೈಲವನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳಬೇಕಾಗುವಂತಹ ಒಂದು ಬಾಧ್ಯತೆ ಇರುತ್ತೆ ಸೊ ಇದರ ಮೂಲಕ ರೂಪಾಯಿಯಿಂದ ಈ ಒಂದು ಯುರೋಪ್ ಯುನೈಟೆಡ್ ಸ್ಟೇಟ್ಸ್ನ ಡಾಲರ್ಸ್ಗಳಾಗಿ ಪರಿವರ್ತನೆ ಮಾಡುವಂತಹ ನಿಟ್ಟಿನಲ್ಲಿ ಕೋಟಿ ಕೋಟಿ ರೂಪಾಯಿಗಳಷ್ಟು ಈ ಒಂದು ಕನ್ವರ್ಸೇಷನ್ ರೂಪದಲ್ಲಿ ಸಾಕಷ್ಟು ಹಣವನ್ನು ಪೋಲು ಮಾಡಬೇಕಾಗುತ್ತೆ ಭಾರತ ಸೊ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಭಾರತ ಏನು ಮಾಡ್ತಾಯಿದೆ ಅಂತಂದರೆ ಈ ಕಚ್ಚಾ ತೈಲವನ್ನು ರಫ್ತು ಮಾಡ್ತಾ ಇರುವಂತಹ ದೇಶಗಳೊಂದಿಗೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತಾ ಇದೆ ಏನಂತಂದರೆ ಡೈರೆಕ್ಟಾಗಿ ಆ ಒಂದು ದೇಶಕ್ಕೆ ರೂಪಾಯಿಗಳನ್ನು ನೀಡಲಾಗುತ್ತೆ ಕಚ್ಚಾ ತೈಲವನ್ನು ಖರೀದಿ ಮಾಡುವುದಕ್ಕೆ ಅಂದರೆ ಈ ಡಾಲರ್ನ ಕನ್ವರ್ಸೇಷನ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆಯಲ್ಲಿ ಒಳಗಾಗದೇ ಇರೋದ್ರಿಂದ ಇದಕ್ಕೆ ಭಾರತ ಸಾಕಷ್ಟು ಪ್ರಮಾಣದಲ್ಲಿ ಮನಿ ಸೇವಿಂಗನ್ನು ಅಂದರೆ ರೂಪಾಯಿಗಳ ಒಂದು ಉಳಿತಾಯವನ್ನು ಮಾಡಬಹುದಾಗಿರುತ್ತೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇದೇ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇರುವಂತಹ ಭಾರತ ಇತ್ತೀಚೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನುವ ದೇಶದೊಂದಿಗೆ ಅಂದರೆ ಈ ಕಚ್ಚಾ ತೈಲವನ್ನು ರಫ್ತು ಮಾಡುವಂತಹ ಪ್ರಮುಖ ರಾಷ್ಟ್ರವಾದಂತಹ ಯು ಎ ಇವೊಂದಿಗೆ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದು ಭಾರತೀಯ ಕರೆನ್ಸಿಯಾದಂತಹ ರೂಪೀಸ್ನಲ್ಲಿ ಈ ಒಂದು ಕಚ್ಚಾ ತೈಲವನ್ನು ಖರೀದಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ಸೊ ಇದು ಭಾರತೀಯ ಕರೆನ್ಸಿಯನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಮಾನ್ಯತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂಥ ಹೆಜ್ಜೆಯಾಗಿ ಕೂಡ ಗುರುತಿಸಲ್ಪಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಈ ವಿದೇಶಿ ಹಾರ್ಡ್ ಕರೆನ್ಸಿಗಳಾಗಿ ಗುರುತಿಸಿಕೊಳ್ಳುವಂತಹ ಯು ಎಸ್ ಡಾಲರ್ ಆಗಿರ್ಬೋದು ಜಪಾನಿನ ಎನ್ ಆಗಿರ್ಬೋದು ಅಥವಾ ಯುರೋ ಆಗಿರ್ಬೋದು ಅಥವಾ ಈ ಯುನೈಟೆಡ್ ಕಿಂಗ್ಡಮ್ನ ಪೌಂಡ್ಸ್ ಆಗಿರ್ಬೋದು ಸೊ ಇವುಗಳನ್ನು ಹಾರ್ಡ್ ಕರೆನ್ಸಿ ಅಂತ ಕರೆಯಲಾಗುತ್ತೆ ಇದರಲ್ಲಿ ಇವುಗಳಲ್ಲಿ ಅತ್ಯಂತ ಪವರ್ಫುಲ್ ಆದಂತಹ ಕರೆನ್ಸಿ ಯಾವುದು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ನ ಡಾಲರ್ ಆಗಿದೆ ಸೊ ಈ ಡಾಲರ್ಸ್ಗಳನ್ನು ಖರೀದಿ ಮಾಡಿದ ನಂತರ ಆ ಒಂದು ಡಾಲರ್ ರೂಪದಲ್ಲಿ ವಹಿವಾಟನ್ನು ನಡೆಸಬೇಕಾಗ್ತಾ ಇತ್ತು ಭಾರತ ಸೊ ಆದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನೊಂದಿಗೆ ಇತ್ತೀಚೆಗೆ ನಡೆಸಿದಂತಹ ಒಂದು ಅಗ್ರಿಮೆಂಟ್ನ ಪ್ರಕಾರ ಡೈರೆಕ್ಟಾಗಿ ರೂಪಾಯಿಗಳ ಮೂಲಕ ಆ ಒಂದು ವಹಿವಾಟನ್ನು ಅಂದರೆ ಕಚ್ಚಾ ತೈಲದ ಆಮದು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗುವುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ಭಾರತ ಎಂಬತ್ತೈದು ಪರ್ಸೆಂಟ್ನಷ್ಟು ತೈಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವುದರಿಂದ ಅಂದರೆ ಭಾರತ ಈ ಒಂದು ಕಚ್ಚಾ ತೈಲಗಳ ಆಮದಿಗೆ ವಿದೇಶಗಳ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಡಿಪೆಂಡೆಂಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆಗಿದೆ ಸೊ ಇದೇ ಒಂದು ಕಾರಣಕ್ಕಾಗಿ ರೂಪಾಯಿಗಳಲ್ಲಿ ಈ ಒಂದು ಆಮದನ್ನು ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಇಲ್ಲಿಯವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ಅಧಿಕೃತವಾದಂಥ ಮಾಹಿತಿ ಪ್ರಕಾರ ಹದಿನೆಂಟು ದೇಶಗಳೊಂದಿಗೆ ಈ ರೂಪಾಯಿಯಲ್ಲಿ ವ್ಯವಹಾರ ನಡೆಸುವಂತಹ ಒಂದು ಅನುಕೂಲವನ್ನು ಭಾರತ ಮಾಡಿಕೊಳ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತೈಲ ವ್ಯವಹಾರವನ್ನು ನಡೆಸಬೇಕು ಅಂತಂದರೆ ಸಾಮಾನ್ಯವಾಗಿ ಯು ಎಸ್ ಡಾಲರ್ ರೂಪದಲ್ಲಿ ಈ ಒಂದು ವಹಿವಾಟನ್ನು ನಡೆಸಬೇಕಾಗುತ್ತೆ ಆದರೆ ರೂಪಾಯಿಯ ರೂಪದಲ್ಲಿ ಮೊದಲ ಬಾರಿಗೆ ಅಲ್ಲ ಇದು ಸಾಕಷ್ಟು ಇತರ ರಾಷ್ಟ್ರಗಳೊಂದಿಗೂ ಕೂಡ ಈ ರೀತಿಯಾದಂಥ ವಹಿವಾಟನ್ನು ಭಾರತ ನಡೆಸ್ತಾ ಇದೆ ಸೊ ಇ ಇತ್ತೀಚೆಗೆ ಅಂತಂದರೆ ಇದರ ಹಿಂದೆ ಈ ಯುಕ್ರೇನ್ ಯುದ್ಧ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಅತಿ ಕಡಿಮೆ ಮೊತ್ತದಲ್ಲಿ ಈ ಕಚ್ಚಾ ತೈಲವನ್ನು ರಷ್ಯಾ ರಾಷ್ಟ್ರದಿಂದ ಆಮದು ಮಾಡಿಕೊಳ್ತಾ ಇತ್ತು ರೂಪಾಯಿಗಳ ರೂಪದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ಇನ್ನು ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದರ ಒಂದು ಎಕ್ಸಾಕ್ಟ್ ಮ್ಯಾಪ್ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಗುರುತಿಸಿಕೊಳ್ಳುವಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಎಕ್ಸಾಕ್ಟ್ ಲೊಕೇಶನ್ನ ಇಲ್ಲಿ ನೋಡ್ಕೋಬೋದು ನೀವು ಈ ಪೂರ್ವ ದಕ್ಷಿಣದಲ್ಲಿ ಒಮನ್ ದೇಶ ಮತ್ತು ಪಶ್ಚಿಮದಲ್ಲಿ ಸೌದಿ ಅರೇಬಿಯಾದೊಂದಿಗೆ ಈ ಗಡಿಗಳನ್ನು ಹಂಚಿಕೊಳ್ಳುವಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದರ ಒಂದು ರಾಜಧಾನಿ ಯಾವುದು ಅಂತಂದರೆ ದುಬೈ ಆಗಿದೆ ದುಬೈ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒಂದು ರಾಜಧಾನಿಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಅದೇ ರೀತಿಯಾಗಿ ಈ ಒಂದು ಪ್ರದೇಶದಲ್ಲಿ ಗಲ್ಫ್ ಆಫ್ ಓಮನ್ ಅಂದರೆ ಓಮನ್ ಕೊಲ್ಲಿ ಮತ್ತು ಪರ್ಷಿಯನ್ ಗಲ್ಫ್ ಗಲ್ಫ್ ಆಫ್ ಪರ್ಷಿಯಾ ಈ ಎರಡು ವಾಟರ್ ಬಾಡೀಸ್ಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಸಂಕೀರ್ಣವಾದಂತಹ ಜಲಸಂಧಿ ಇದೆ ಇದು ಹಾರ್ಮೋಸ್ ಜಲಸಂಧಿ ಅಂತ ಹಾರ್ಮೋಸ್ ಜಲಸಂಧಿ ಅಂತ ಗುರುತಿಸಿಕೊಳ್ಳುತ್ತೆ ಸೊ ಆದರೆ ಈ ಹಾರ್ಮೋಸ್ ಜಲಸಂಧಿಗೆ ಸಂಧಿಯೊಂದಿಗೆ ಡೈರೆಕ್ಟ್ ಆಗಿ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕನೆಕ್ಟ್ ಆಗುವುದಿಲ್ಲ ಇಲ್ಲಿ ಒಮನ್ ರಾಷ್ಟ್ರ ಒಮನ್ ರಾಷ್ಟ್ರದ ಒಂದು ಸಣ್ಣ ಭಾಗವನ್ನು ಈ ಹಾರ್ಮೋಸ್ ಜಲಸಂಧಿ ಶೇರ್ ಮಾಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಚ್ಚಾ ತೈಲವನ್ನು ರಫ್ತು ಮಾಡುವಂತಹ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿರುವುದರಿಂದ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ನೊಂದಿಗೆ ಭಾರತ ಈ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಡಾಲರ್ ಕರೆನ್ಸಿಯ ಬದಲಾಗಿ ಭಾರತದ ರೂಪಾಯಿಯ ರೂಪದಲ್ಲಿ ಕರೆನ್ಸಿಯ ರೂಪದಲ್ಲಿ ಈ ವಹಿವಾಟನ್ನು ನಡೆಸುವಂತಹ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ನಾವು ನ್ಯೂಸ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಇದರ ಈ ರೀತಿಯಾದಂತಹ ಕಾರ್ಯಕ್ರಮಗಳ ಮೂಲಕ ನಮ್ಮ ಭಾರತವನ್ನು ಕೂಡ ಈ ಹಾರ್ಡ್ ಕರೆನ್ಸಿಗಳು ಅಂತ ಏನು ಡಿಸ್ಕಸ್ ಮಾಡಿದ್ವಿ ಇವುಗಳ ಪಟ್ಟಿಯಲ್ಲಿ ನಿಲ್ಲಿಸುವುದಕ್ಕೆ ಸಾಕಷ್ಟು ಪ್ರಮುಖವಾದಂತಹ ಒಂದು ಹೆಜ್ಜೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡ್ಕೋಣ ಇನ್ನು ಇವತ್ತಿನ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ ಈ ಕೆಳಗಿನ ಯಾವ ದೇಶವು ತನ್ನ ಕರಾವಳಿ ಗಡಿಯನ್ನು ದಕ್ಷಿಣ ಚೀನಾ ಸಮುದ್ರದೊಂದಿಗೆ ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಬ್ರುನೈ ಆಪ್ಷನ್ ಎರಡು ಭಾರತ ಆಪ್ಷನ್ ಮೂರು ಇಂಡೋನೇಷ್ಯಾ ಅಥವಾ ಆಪ್ಷನ್ ನಾಲ್ಕು ಮಲೇಷಿಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ನಮ್ಮ ಭಾರತವನ್ನು ಹೊರತುಪಡಿಸಿ ಉಳಿದಂತೆ ಬ್ರುನೈ ಇಂಡೋನೇಷ್ಯಾ ಚೀನಾ ಈ ಮೂರು ರಾಷ್ಟ್ರಗಳು ಕೂಡ ಇಂಡೋನೇಷ್ಯಾ ಮಲೇಷ್ಯಾ ಈ ಮೂರು ರಾಷ್ಟ್ರಗಳು ಕೂಡ ದಕ್ಷಿಣ ಚೀನಾ ಸಮುದ್ರದೊಂದಿಗೆ ತಮ್ಮ ಕರಾವಳಿ ಗಡಿಗಳನ್ನು ಹಂಚಿಕೊಳ್ಳುತ್ತವೆ ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಚೀನಾ ವಿಯೆಟ್ನಾಂ ಮಲೇಷಿಯಾ ಇಂಡೋನೇಷ್ಯಾ ಫಿಲಿಪ್ಪೈನ್ಸ್ ತೈವಾನ್ ಈ ರೀತಿಯಾದಂತಹ ಪ್ರಮುಖ ರಾಷ್ಟ್ರಗಳು ಈ ದಕ್ಷಿಣ ಚೀನಾ ಸಮುದ್ರದೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತವೆ ಭಾರತ ಯಾವುದೇ ರೀತಿಯಾಗಿ ಡೈರೆಕ್ಟಾಗಿ ಈ ಕರಾವಳಿಯನ್ನು ಅಂದರೆ ದಕ್ಷಿಣ ಚೀನಾ ಸಮುದ್ರದ ಕರಾವಳಿಯನ್ನು ಶೇರ್ ಮಾಡಿಕೊಳ್ಳೋದಿಲ್ಲ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆಪ್ಷನ್ ಟು ಭಾರತ ಇಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ನದಿಯು ಚಂದ್ರ ಮತ್ತು ಭಾಗ ಅನ್ನುವ ಎರಡು ನದಿಗಳ ಸಂಗಮದಿಂದ ಹುಟ್ಟಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಸಿಂಧು ಆಪ್ಷನ್ ಎರಡು ರಾವಿ ಆಪ್ಷನ್ ಮೂರು ಚೆನ್ನಾಬ್ ಅಥವಾ ಆಪ್ಷನ್ ನಾಲ್ಕು ಸಟ್ಲೇಜ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಚೆನ್ನಾಬ್ ನದಿ ಇದು ಹಿಮಾಚಲ್ ಪ್ರದೇಶದ ಚಂದ್ರ ಮತ್ತು ಭಾಗ ಈ ಎರಡೂ ನದಿಗಳ ಸಮ್ಮಿಲನದಿಂದ ಅಥವಾ ಸಂಗಮದಿಂದ ಹುಟ್ಟಿಕೊಳ್ಳುವಂತಹ ಒಂದು ಪ್ರಮುಖ ನದಿ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಹಿಮಾಚಲ್ ಪ್ರದೇಶದ ಮ್ಯಾಪನ್ನು ನೋಡ್ಬೋದು ನೀವು ಇಲ್ಲಿ ಕ್ಲಿಯರ್ ಆಗಿ ಈ ಇಲ್ಲಿ ಕಾಣ್ತಾ ಇರುವಂತಹ ಸೂರ್ಯ ತಾಲ್ನಲ್ಲಿ ಹುಟ್ಟುವಂತಹ ಭಾಗಾ ನದಿ ಮತ್ತು ಚಂದ್ರತಾಲ್ನಲ್ಲಿ ಹುಟ್ಟುವಂತಹ ಚಂದ್ರಾ ನದಿ ಈ ಎರಡೂ ನದಿಗಳ ಸಂಗಮ ಹಿಮಾಚಲ್ ಪ್ರದೇಶದ ಟಂಡಿ ಅನ್ನುವ ಸ್ಥಳದಲ್ಲಿ ಆಗುತ್ತೆ ಮುಂದೆ ಈ ಎರಡೂ ನದಿಗಳು ಸೇರಿಕೊಂಡು ಚೆನ್ನಾಬ್ ನದಿಯನ್ನು ಚೆನಾಬ್ ನದಿಗೆ ಜನ್ಮವನ್ನು ನೀಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದೆ ಚೆನ್ನಾಬ್ ನದಿ ಸಿಂಧು ನದಿಯನ್ನು ಸೇರಿಕೊಳ್ಳುತ್ತೆ ಪಾಕಿಸ್ತಾನದ ಮೂಲಕ ಹಾದು ಹೋಗಿ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ಚೆನಾಬ್ ನದಿ ಕರೆಕ್ಟ್ ಆನ್ಸರ್ ಆಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ಸೂಕ್ಷ್ಮಾಣು ಜೀವಿಯು ಕುಷ್ಠರೋಗವನ್ನು ಉಂಟು ಮಾಡುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ವೈರಸ್ ಆಪ್ಷನ್ ಎರಡು ಬ್ಯಾಕ್ಟೀರಿಯಾ ಆಪ್ಷನ್ ಮೂರು ಸಾಲ್ಮೊನ್ ಅಥವಾ ಆಪ್ಷನ್ ನಾಲ್ಕು ಅಮೀಬಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಬ್ಯಾಕ್ಟೀರಿಯಾದ ಜಾತಿಯಾದಂತಹ ಈ ಬ್ಯಾಕ್ಟೀರಿಯಂ ಲೆಪ್ರೋ ಲೆಪ್ರೆ ಅನ್ನುವ ಒಂದು ಬ್ಯಾಕ್ಟೀರಿಯಾ ಜಾತಿಯ ಜೀವಿಯಿಂದ ಸೂಕ್ಷ್ಮಾಣು ಜೀವಿಯಿಂದ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅನ್ನುವ ಬ್ಯಾಕ್ಟೀರಿಯಾದಿಂದ ಈ ಕುಷ್ಠರೋಗ ಹರಡುತ್ತದೆ ಅಂತ ಡೀಟೇಲಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಬ್ಯಾಕ್ಟೀರಿಯಾ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಭಾರತವು ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶದಿಂದ ಕಚ್ಚಾ ತೈಲವನ್ನು ರೂಪಾಯಿಗಳಲ್ಲಿ ಖರೀದಿಸುವಂತಹ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಸೌದಿ ಅರೇಬಿಯಾ ಆಪ್ಷನ್ ಎರಡು ಕತಾರ್ ಆಪ್ಷನ್ ಮೂರು ಯು ಎ ಇ ಅಥವಾ ಆಪ್ಷನ್ ನಾಲ್ಕು ರಷ್ಯಾ ಅಂತ ನೀಡಲಾಗಿದ್ದು ಇತ್ತೀಚೆಗೆ ಬಂದಂತಹ ಒಂದು ನ್ಯೂಸ್ನ ಪ್ರಕಾರ ಯುನೈಟೆಡ್ ಅರಬ್ ಎಮಿರೇಟ್ಸ್ ರಾಷ್ಟ್ರದೊಂದಿಗೆ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಾರತದ ಕರೆನ್ಸಿಯಾದಂತಹ ರೂಪಾಯಿಗಳಲ್ಲಿ ಈ ಒಂದು ಆಮದನ್ನು ಮಾಡಿಕೊಳ್ಳಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಸರಿಯಾದ ಆನ್ಸರ್ ಯಾವುದು ಅಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದರ ರಾಜಧಾನಿ ದುಬೈ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಆನ್ಸರ್ಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅ ನೈಸ್ ಡೇ